ಇನ್ನು ಮತ್ತೊಂದು ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಜಪಾನ್ ಪ್ರವಾಸದಲ್ಲಿ ಗೊತ್ತೇ ಇದೆ. ಸೊ ಅವರಿಗೆ ಒಂದು ಈಗ ಹೊಸ ಒಂದು ಸನ್ಮಾನ ಆಗಿದೆ, ಮತ್ತೊಂದು ರೀತಿಯ ಒಂದು ಪದಕ, ಒಂದು ಗೌರವ ಸಿಕ್ಕಿದೆ. ಅದೇನಪ್ಪ ಅಂದರೆ ದಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ. ಜಾಗತಿಕ ನಾಯಕತ್ವಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಫಿಜಿ ದೇಶ ಕೊಟ್ಟಿದೆ. ದಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ತಮ್ಮ ಫಿಜಿ ಕೌಂಟರ್ ಸಿಟಿವೆನಿ ರಪೂಕಾ ಅವರಿಂದ ಈ ಒಂದು ಪದಕವನ್ನು ಸ್ವೀಕರಿಸಿದರು. ಜಪಾನ್ನ ಹಿರೋಶಿಮಾದಲ್ಲಿ ನಡೆದ ಗ್ರೂಪ್ ಆಫ್ ಸೆವೆನ್ ಅಂದರೆ G7 ಶೃಂಗಸಭೆಯಲ್ಲಿ ಭಾಗವಹಿಸಿದ ನಂತರ ನರೇಂದ್ರ ಮೋದಿ ಅವರು 3 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಪಪುವಾ ನ್ಯೂ ಗಿನಿಯೋಗೆ ಭೇಟಿಯನ್ನು ಕೊಟ್ಟಿದ್ದರು. ಫೋರ್ಟ್ ಮೊರೆಟ್ವಿಸಿ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪಪುವಾ ನ್ಯೂಗಿನಿಯ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಅಚ್ಚರಿಯ ಎಂಬಂತೆ ಜೇಮ್ಸ್ ಮರಾಪೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲನ್ನು ನಮಸ್ಕರಿಸಿ ಆಶೀರ್ವಾದನ ಪಡೆದು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು, ಸಾಕಷ್ಟು ಚರ್ಚೆಗಾಯಿತು. ನರೇಂದ್ರ ಮೋದಿ ಅವರು ಕಾಲಿಗೆ ಬಿದ್ದುಬಿಟ್ರಲ್ಲಪ್ಪ ಒಂದು ದೇಶದ ಪ್ರಧಾನಿ ಅಂತ. ಸೊ ಇದೀಗ ನರೇಂದ್ರ ಮೋದಿ ಅವರಿಗೆ ಫಿಜಿಯ ಅತ್ಯುನ್ನತ ಗೌರವವನ್ನು ನೀಡಿ ಗೌರವಿಸಲಾಗಿದೆ, ಸಾಕಷ್ಟು ಚರ್ಚೆ ಆಗ್ತಿದೆ. ವಿಶ್ವನಾಯಕ ಮೋದಿ ಅನ್ನೋದಕ್ಕೆ ಇದೇ ಕಾರಣ ಅನ್ನೋ ಒಂದು ಲೆಕ್ಕಾಚಾರ ಈಗ BJP ನಾಯಕರಲ್ಲಿ, BJP ಕಾರ್ಯಕರ್ತರ ತುಂಬ ಏನು ಖುಷಿಯನ್ನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ವಿಶ್ವನಾಯಕ ಅನ್ನೋದು ಯಾಕಂತ ಕರಿತೀವಿ ಅಂದರೆ ಇದೇ ಕಾರಣಕ್ಕೆ ಅಂತ.